ನಮಸ್ಕಾರ ಏವನ್ ನ್ಯೂಸ್ಗೆ ಸ್ವಾಗತ ನಾನು ಶ್ರೇಯಾ ವಿಜಯಪುರ ಜಿಲ್ಲೆಯಲ್ಲಿ ಸರಿಸುಮಾರು 17 ಬಾರಿಗೂ ಹೆಚ್ಚು ಭೂಮಿ ಕಂಪಿಸಿದೆ ಎಂದು ಮಾಹಿತಿ ಬಂದಿದೆ ಭೂಕಂಪನ ವಿಜಯಪುರ ಜಿಲ್ಲೆ ಜನತೆ ಆತಂಕವನ್ನು ಹೆಚ್ಚಿಸಿದೆ ಆದರೆ ಭೂಕಂಪದ ನಿಖರವಾದ ಕಾರಣದ ಮಂತ್ರ ತಿಳಿದು ಬಂದಿಲ್ಲ ಜನರಿಗೆ ಕೇವಲ ಭಯಪಡಬೇಡಿ ಎಂದು ಹೇಳಿದರೆ ಸಾಲದು ಮುಂಜಾಗ್ರತೆ ಕ್ರಮಗಳ ಕುರಿತು ಹಾಗೂ ಕಾರಣ ಕುರಿತು ವಿವರಣೆ ನೀಡಬೇಕು ಭೂಕಂಪನದ ಕಾರಣಗಳ ಕುರಿತು ಹಲವಾರು ಚರ್ಚೆಗಳು ನಡೆದಿವೆ ಆದರೆ ಸ್ಪಷ್ಟವಾಗಿ ಕಾರಣ ಇನ್ನೂ ತಿಳಿದು ಬಂದಿಲ್ಲ ಜಿಲ್ಲಾಧಿಕಾರಿಗಳು ಕೂಡಲೇ ಈ ಬಗ್ಗೆ ಸ್ಪಷ್ಟನೆ ನೀಡಬೇಕು ಎಂದು ಉಮೇಶ್ ಕಾರ್ಜೋಳ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಗೋಷ್ಠಿಯನ್ನು ಕರೆದಿದ ಕಾರಣ ಪ್ಲಸ್ ನಮ್ಮ ಹಿರಿಯರಾದ ಪೀಟರ್ ಅಲೆಕ್ಸಾಂಡರ್ ಅವರು ನಮ್ಮ ಮನೆ ಫ್ರೆಂಡ್ಸ್ ನಮಗೆ ಮಾರ್ಗದರ್ಶಕರು ಮತ್ತೆ ಇನ್ನೊಬ್ಬ ನಮ್ಮ ಸಹೋದರ ಮುನ್ನಾ ಬಕ್ಷಿ ಅಂತ ಹೇಳಿ ಎಲ್ಲರೂ ಕೂಡಿ ನಾವು ವಿಜಯಪುರ ನಾಗರಿಕರು ನಮ್ಮದು ಎಷ್ಟು ಇವತ್ತಿನ ಜವಾಬ್ದಾರಿ ಅದ ಪ್ರೆಸ್ ಮೀಟ್ದು ಅಷ್ಟೇ ನಿಮ್ಮದು ಎಲ್ಲರದು ಅದತ್ತು ನಾನು ಹೇಳ್ತೀವಿ ಯಾಕಂದ್ರೆ ಭೂಕಂಪ ಈ ಕಳೆದ ಒಂದು ವರ್ಷದಿಂದ ಕಂಟಿನ್ಯೂಸ್ ಆಗಲಾತದ ಯಾಕೆ ಆಗಲಾತದ ಏನಾಗಲಾತದ ಅನ್ನೋದು ನಾವು ಮಾತಾಡೋದಲ್ಲ ತಜ್ಞರು ಮಾತಾಡಬೇಕು ಅದಕ್ಕೆ ಡಿಸಿ ಅವರಿಗೆ ಒಂದು ಮನವಿ ಕೊಟ್ಟವು ಸರ್ಕಾರಕ್ಕೆ ಇದು ಮಾಡ್ರಿ ಅಂತ ಹೇಳಿ ತಜ್ಞರನ್ನು ಕರೆಸಿ ಸರ್ವೆ ಮಾಡಿಸಿ ರಿಪೋರ್ಟ್ ಕೊಡಕ್ಕೆ ಒಂದಿಷ್ಟು ಕಡೆ ರೆಕಾರ್ಡ್ನಾಗ ಒಂದು 7 ಸರ್ತಿ ಆಗ್ಯದ ಜನವರಿ 2 ಸ್ಟಿಲ್ ಇಲ್ತಾನ ಒಂದಿಷ್ಟು ಕಡೆ ರೆಕಾರ್ಡ್ನಾಗ 17 ಸರ್ತಿ ಆಗ್ಯದ ಇನ್ನೊಬ್ಬರು ಮಾತಾಡೋರು ಅವರು ಹೆಚ್ಚಿಗೆ ಆಗ್ಯದ ಅಂತ ಹೇಳ್ತಾರೆ ಯಾವುದು ಕರೆಕ್ಟ್ ಅನ್ನೋದು ನಾವು ಯಾರಿಗೂ ಅಜಂಪ್ಷನ್ ಮಾಡೋಕ್ಕೂ ಸಾಧ್ಯ ಇಲ್ಲ ಅದು ಇದನ್ನೂ ಇಲ್ಲ ತಜ್ಞರೇ ಬಂದು ಅದಕ್ಕೆ ಉತ್ತರ ಹೇಳಬೇಕು ಈಗ ಭೂಕಂಪ ಹಾಲಾತದ ಭೂಕಂಪ ಹಾಲಾತದ ಅಂತ ಪ್ಯಾನಿಕ್ ಮಾಡೋದು ಬೇಡ ಯಾರು ಅಂಜೋದು ಬೇಕಾಗಿಲ್ಲ ಅದಕ್ಕೆ ಇದು ಅದರ ಸಲುವಾಗಿ ನೀವು ಎಲ್ಲರೂ ಏನು ಎಚ್ಚರಿಕೆ ವಹಿಸ್ಬೇಕಂತ ಹೇಳಿ ಮುನ್ನಾ ಬಕ್ಷಿ ಅವ್ರು ಹೇಳ್ತಾರೆ ಒಂದು ಎರಡು ಮಾತು ನೈಸರ್ಗಿಕ ಸಂಪನ್ಮೂಲ ಏನಿದೆ ಅದು ಉಳಿಸ್ಕೊಂಡು ಹೋಗೋದು ಇದು ನಮ್ಮೆಲ್ಲರ ಹೊಣೆ ಜವಾಬ್ದಾರಿ ಮತ್ತು ಈ ಥರ ಆಗೋದು ಇದು ಮಾನವ ರೂಪಿತ ಅಂತ ಹೇಳೋದು ನಾನು ಇವತ್ತಿಗೆ ಸಂದಿಗ್ಧ ಪರಿಸ್ಥಿತಿ ಆಗಬೇಕು ಅಂತಂದರೆ ಇದಕ್ಕೆ ನಾವೇ ಜವಾಬ್ದಾರಿ ಹಿಂದಕ್ಕೆ ಬಿಜಾಪುರ ಎಲ್ಲಕ್ಕಿಂತ ಸುರಕ್ಷಿತ ಸ್ಥಳ ಅಂತ ಅನ್ನೋದು ಇದು ಯಾವತ್ತೂ ನಾವು ಕೇಳಿದ್ದೆ ಈಗೇನಾಗಿದೆ ನಿಸರ್ಗ ವಿರುದ್ಧ ಯಾವಾಗ ನಾವು ಈ ಪಂಚಮಹಾಭೂತಿಗೆ ಯಾವಾಗ ನಾವು ಧಕ್ಕಿ ತಂದೆವ ಆವಾಗ ಇದಕ್ಕೆ ಕಾರಣ ಆಗಿದೆ ನೈಸರ್ಗಿಕ ಸಂಪನ್ಮೂಲ ಅಂತಂದ್ರೆ ನೀರು ಏನಾಗಿದೆ ಬಹಳ ಗಂಭೀರ ಸ್ಥಿತಿಗೆ ನಮಗೆ ತಂದಿದೆ ಮೊದಲಿನ ಬಾವಿಗಳೇ ಇದ್ದು ಅವೆಲ್ಲ ಕುಸಿದು ಹೋದವು ಬೋರಿಗೆ ಬೆನ್ನು ಹತ್ತಿದ್ದೇವೆ ಬೋರ್ ಸಾಕಷ್ಟು ಸಣ್ಣ ಪ್ರಮಾಣದಿಂದ ನಾವು ಏನು ಅಂತರ್ಜಲ ಹೆಂಗೆ ಕುಸಿದು ಹೋಯಿತು ಆವಾಗ ನಾವು ಸೈಕ್ಲೋನ್ ಬೋರ್ ಹಾಕುತ್ತ ಹೋದೆವು ಗಂಭೀರ ರೀತಿಯಿಂದ ನಾವು ಆ ನೀರು ಕುಡಿತಾನೇ ಹೋದೆವು ಇವತ್ತಿಗೆ ಆ ಏನು ನೈಸರ್ಗಿಕ ಸಂಪನ್ಮೂಲ ಇದ್ದು ಕೆರೆಗಳ ಇದ್ದು ಹಳ್ಳ ಕೊಳ್ಳ ನದಿಗಳ ಸತತ ಹರಿತಾ ಇದ್ದು ಇವತ್ತು ಏನಾಗಿದೆ ಅಂತಂದರೆ ನೈಸರ್ಗಿಕ ಸಂಪನ್ಮೂಲ ನಶಿಸಿ ಹೋದ ಮೇಲೆ ಈ ಸಂದಿಗ್ಧ ಪರಿಸ್ಥಿತಿಗೆ ನಾವೇ ಆಹ್ವಾನ ಮಾಡಿದ್ದೇವೆ ಈಗ ದೊಡ್ಡ ಡ್ಯಾಮ್ಸ್ ನಾವು ಕಟ್ಟೇವೆ ಆ ಕಟ್ಟೋದು ಎಷ್ಟು ಸೂಕ್ತ ನಾನು ಪಬ್ಲಿಕ್ ಹಿಯರಿಂಗ್ ಕಮಿಟಿ ಮೆಂಬರ್ ಇದ್ದೆ ಅವಾಗೂ ಇದು ಹೇಳಿದೆ ನಾನು ಸಣ್ಣ ಡ್ಯಾಮ್ಸ್ ನೀವು ಸಣ್ಣ ಸಣ್ಣ ಕೆರೆಗಳು ಹಳ್ಳ ಕೊಳ್ಳಾಗೆ ಇದು ಮಾಡ್ಕೋತು ಈ ನದಿಗಳ ಜೀವಿತ ಇಡಲಿಕ್ಕೆ ನೀವು ಇದು ಮಾಡಿರಿ ಇದರಿಂದ ಬರಗಾಲ ಮತ್ತು ಪ್ರವಾಹ ಆಗೋದು ಇದು ಆಗ್ತದೆ ಇದು ಒಂದು ವಿಕೋಪೆ ಬರಗಾಲನೂ ಮತ್ತು ಪ್ರವಾಹ ಈ ಸಂದಿಗ್ಧ ಪರಿಸ್ಥಿತಿ ಬರುವುದರಿಂದ ಇನ್ನೊಂದು ವಿಕೋಪಿಗೆ ನಾವು ಆಹ್ವಾನ ಮಾಡಿದ್ದೇವೆ ಇಂತಹ ವಿಕೋಪ ಭೂಕಂಪ ಅಂತ ವಿಕೋಪ ಬಹಳ ನಮಗೆ ಕಾಯ್ಕೊಂಡು ಹೋಗಿದೆ ಇಷ್ಟು ದಿವಸ ಮುಂಬರುವ ಜಿಲ್ಲೆಯಲ್ಲಿ ತಜ್ಞರು ಹೇಳಬೇಕು ನಾನು ತಜ್ಞ ಅಲ್ಲ ಅಲ್ಲ ಅಂದ್ರೂ ನಾನು ಪಬ್ಲಿಕ್ ಹಿಯರಿಂಗ್ ಕಮಿಟಿ ಮೆಂಬರ್ ಇರೋದರಿಂದ ಈ ಡ್ಯಾಮಿದ್ದ ಬಗ್ಗೆ ಹೆಚ್ಚಿನ ಹೆಚ್ಚಳ ಮಟ್ಟ ನೀವು ಮಾಡೋಕ್ಕಿಂತ ಪೂರ್ವದಲ್ಲಿ ಇದರ ವೈಜ್ಞಾನಿಕವಾಗಿ ವಿಚಾರ ಮಾಡಿರಿ ಯಾಕಂದರೆ ಲೂಸ್ ಪ್ಲೇಟ್ಸ್ ಇರೋದರಿಂದ ಅದ್ರ ಮೇಲೆ ಈಗ ಒತ್ತಡ ಬರೋದರಿಂದ ಈಗ ನಾವೇನು ಡಿಸ್ಚಾರ್ಜ್ ಹೆಚ್ಚಿಗೆ ಬಿಟ್ಟಿವ ಅಂತ ಹೇಳಿ ಇದಕ್ಕೇನು ಆ ಸಮಸ್ಯೆ ಈಗ ಬಂದಿಲ್ಲ ವಿಶೇಷವಾಗಿ ಆಗ ಬಾಗೇವಾಡಿಗೆ ಸಾಕಷ್ಟು ರೀತಿಯಿಂದ ಈ ಭೂಕಂಪ ಆಗ್ತಾ ಇತ್ತು ಇವಾಗ ನಾವು ಬಿಟ್ಟು ಕೊಟ್ಟಿವಂತ ಇದಾಗಿದೆ ಈಗ
मेल भागदल्ली हिप्परगी ब्यारेज इदे आ हिप्परगी ब्यारेज दु लेवल्स नाउ मीर होगिदे अल्ली अदक्कू बैक वाटर एलिवेशन लिंद अदक्कू प्रेशर बरलिक्के मत इदनु एनु इदे नम्मल्ली ईग एनु अलिमट्टी मट्ट एनु एर्सलिक्के नावु विचार इट्कोंडिव अदक्किंत मोदलु नावु इदक्के नावु विचार कुलंकुशवागि विचार माडि इदु हेच्चर एत्तर बग्गे नावु विचार माडबेकु तज्ञर सलहे बेके बेकु अंदरू अदु प्राक्टिकल आगबेकु अदु मीनामेसि एनरे हेळदु अदु माडोदु अल्ल याकंद्रे इदु नावु ताई भूमिगे अन्याय आगलारदंग नोडिकोळ्ळोदु इदु नावु बहळ पवित्र मनसलिंद स्वच्छ मनसलिंद अदक्के आ तज्ञरु तम्म वाक्य यावदे ओत्तडगे बरलारद हागे अदरदु रिपोर्ट्स नीडबेकु अदे तर थर्मल पावर प्लांट बग्गेनु बंत अदु आ उष्णांश ऐन आगता है अंतर्रे नमल आ उष्णांशल नमल लाइम कंटेंट ऐन अदी अब मदल वर लाइम इतना लाइम स्टोन आगे अब बेकिंग आगुंत स्थितिग्रदू अली सेरता आ ग्यासू आ प्लेट्स सरसाड़े मत इतना प्राक्टिकल अप्रोच नान अद हाकोड़ ಈ ಮೊದಲು ನೀರು ಇದ್ದಿದ್ದಿಲ್ಲ ಹಾಗೆ ಇರ್ತಿತ್ತು ಅದು ಈಗೇನದು ಆ ಬೇಕಿಂಗ್ ಎಫೆಕ್ಟ್ನು ಬಂತಿಲ್ಲ ನಮ್ಮಲ್ಲಿ ಮೊದಲು ನಾವು 350 ಮೆಗಾವ್ಯಾಟ್ ಪವರ್ ಸ್ಟೇಷನ್ ಆಗು ಸ್ಥಳದಲ್ಲಿನೇ ನಾವು ಈಗ 4000 ಗೆ ಮಂಜೂರಾತಿ ಪಡ್ಕೊಂಡಿವ 2400 ದು ಈಗ ನಮ್ಮಲ್ಲಿ ಪ್ಲಾಂಟ್ ಇದು ಆಗಿದೆ ನಡೀತಾ ಇಲ್ಲ 800 ಮೆಗಾವ್ಯಾಟ್ ದು ಈಗ ಇದು ನಡೆದಿದೆ ಅದಕ್ಕೂ ಉಷ್ಣಾಂಶ ಬಂತೆ ಹಿಂದಕ್ಕೆ ಇವು ಇದ್ದಿದ್ದಿಲ್ಲ ಯಾಕಂದ್ರೆ ಡ್ಯಾಮ್ ಇದ್ದ ಬಗ್ಗೆ ನಾವು ಅಷ್ಟು ಎತ್ತರ ಮಾಡಿದ್ದಿಲ್ಲ ही मंद 524 आदमे मत इद्र बे यारगू आलू आदे बंद इकू पब्ली हेरींग रेजिंग द डैमू पब्ली हेरींग कमिटी मेबर वाक्य ना सारीव इतना पूर्वली विचार नर बु थर्मल पवर् प्लांट बर 350 मेगावाट स्टेशन इवे ना 4000 मंजूर पड़कोव मत एर 2400 अब तड़ हिड़द ಇದಕ್ಕೆ ನಾವು ವಿಚಾರ ಮಾಡಬೇಕು ಅವರು ಏನು ಕೊಟ್ಟರು ಅಂದ್ರೆ ಡ್ಯಾಮು ಅಲ್ಲ ಥರ್ಮಲ್ಲೂ ಅಲ್ಲ ಅಂತ ಹೇಳಿಕೊಟ್ಟಾರೆ ನಮ್ಮ ಅನಿಸಿಕೆ ನನ್ನ ಅನಿಸಿಕೆ ಅದರಲ್ಲೂ ಸ್ಪೆಷಲಿ ಬಿಜಾಪುರ ಸೇಫೆಸ್ಟ್ ಜೋನ್ ಯಾಕಂದ್ರೆ ಕೆಳಗೊಂದು ದೊಡ್ಡ ಕಲ್ಲದ ಕೋಲಾರ ಟು ಸೋಲಾಪುರ ಆ ಕಲ್ಲಿಗೆ ನಾವು ಏನು ಡ್ಯಾಮೇಜ್ ಮಾಡ್ಯೇವು ಅಂದ್ರೆ ಹಳ್ಳಿಗಳದಾಗ 1 ಎಕರೆಕ್ಕೂ 5 ಎಕರೆಕ್ಕೂ ಒಂದು ಬೋರ್ ಹೊಡಿತಾರೆ ಸಿಟಿ ಒಳಗೆ ಏನು ಪ್ರಾಬ್ಲಮ್ ಆಗತದ ಅಂದ್ರೆ ಎವ್ರಿ 30-40 ಗೆ ಅಂದ್ರೆ 1 ಎಕರೆಗೆ 20 ಬೋರ್ ಹೊಡಿತೇವೆ ನಾವು ಆ ಸ್ಟೋನನ್ನು ಬ್ರೋಕ್ ಮಾಡಿ ಹೋಲ್ ಹಾಕೋತ ಹೊಂಟಿವು ಅದು ಇವತ್ತಿನ ನಾಳೆ ಡ್ಯಾಮೇಜ್ ಆಗೋದೆ ಅದರದ್ದು ಒಂದು ಸ್ವಲ್ಪ ಕಂಟ್ರೋಲ್ ಇರಲೇಬೇಕು ನಾವೇನು ನಿಸರ್ಗವನ್ನು ಹಾಳು ಮಾಡಾತೀವು ಮತ್ತೆ ಇದು ಭೂಕಂಪ ಅಂತ ಹೇಳಿ ಯಾಕೆ 3 ಫಿಗರ್ಗಳು ಬಂದು 7 17 ಅದಕ್ಕಿಂತ ಹೆಚ್ಚಿಗೆ ಅಂತ ಹೇಳಿ ನೀರು ಭೂಮಿಯೊಳಗೆ ಹೋದಾಗೂ ಸೌಂಡ್ ಹಾಗೆ ಈ ತರ ಭೂಕಂಪ ತರ ಸೌಂಡ್ ಹಾಕದ ಭೂಕಂಪ ಆದಾಗೂ ಕಲ್ಲು ಕ್ರ್ಯಾಕ್ ಆಗೂ ಇದೇ ತರ ಸೌಂಡ್ ಬರ್ತದೆ ಅದು ಯಾವುದು ಅನ್ನೋದು ತಜ್ಞರು ಬಂದು ಹೇಳಬೇಕು ಅದರ ಸಲುವಾಗಿ ಡಿಸಿ ಅವರಿಗೆ ಮನವಿನೂ ಮಾಡ್ಕೊಂಡೆವು ಒಂದು ಆಲ್ಮೋಸ್ಟ್ 4 ದಿವಸ ಆಯ್ತು ಒಂದು ಆಡಿಯೋ ವೈರಲ್ ಆಗಲತ್ತಿತ್ತು ಎಲ್ಲ ಕಡೆ ಒಬ್ಬರು ಸೈಂಟಿಸ್ಟ್ ಒಬ್ಬರು ಲೋಕಲ್ ದವರು ಪುನೀತ್ ಕಾಂಬಳೆ ಅನ್ನೋರು ಮಾತಾಡಿದ್ದು ಅವರಿಗೆ ಬಾತ್ ಹೇಳಿದ್ದು ಬಹುಶಃ ಬಂದಿಲ್ಲ ನಾ ಅವರು ಮಾತಾಡಿದ್ದು ಡಾಕ್ಟರ್ HSM ಪ್ರಕಾಶ್ ಅಂತ ಹೇಳಿ MSc PhD GSC ಅವರು ಡೆಪ್ಯೂಟಿ ಡೈರೆಕ್ಟರ್ ಜನರಲ್ ರಿಟೈರ್ಡ್ ಜಿಯಾಲಜಿ ಸರ್ವೆ ಆಫ್ ಇಂಡಿಯಾದು ಅವರಿಗೂ ನಿನ್ನೆ ಮಾತಾಡಿ ಬಂದು ಸರ್ವೆ ಮಾಡ್ರಿ ಅಂತ ಹೇಳಿ ಗೌರ್ಮೆಂಟ್ದಿಂದ ಇದು ಮಾಡಿಸ್ತದೆ ಅಂತ ಹೇಳಿದ್ರು ಅದಕ್ಕೆ ಈಗ ಪ್ಯಾನಿಕ್ ಆಗಲಾರದಂಗ ಮಂದಿ ಎಲ್ಲರೂ ಅವೇರ್ನೆಸ್ ಏನು ಮೂಡಿಸ್ಬೇಕು ಅನ್ನೋದು ಬಕ್ಸಿ ಅವರು ಹೇಳ್ತಾರೆ ನಿಮ್ಮ ಅದಾದ್ಮೇಲೆ ನಿಮ್ಮ ಕ್ವಶನ್ ಕೇಳ ಲಾಸ್ಟ್ 4 ಡೇಸ್ ಬ್ಯಾಕ್ 4 ಟೈಮ್ ಆಯಿತು ಒಂದೇ ದಿವಸ ಇದು ಏನಾದ್ರೂ ಏನೋ ಪ್ಯಾನಿಕ್ನೆಸ್ ಕ್ರಿಯೇಟ್ ಆಗ್ತಾ ಇದ್ರೆ ಎಲ್ಲ ಸಿಟಿಜನ್ಸ್ ಒಳಗೆ ಮಂದಿ ಕೇಳಾಕತ್ತಾರ ಇದು ಯಾರು ಇದರ ಬಗ್ಗೆ ಯಾರು ಕೇಳಾಕತ್ತಾರೋ ಇಲ್ಲೋ ಅಡ್ಮಿನಿಸ್ಟ್ರೇಷನ್ ಏನು ಮಾಡ್ತಾ ಇದ್ರಿ ಅಥವಾ ಇದರ ಬಗ್ಗೆ ಏನು ಮುಂದೆ ಪ್ರಯೋಜನ ಏನಿದೆ ಅಂತ ಆ ಟೈಮ್ ಅದೇ ಸಲುವಾಗಿ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ಮತ್ತು ಅಡ್ಮಿನಿಸ್ಟ್ರೇಷನ್ಗೆ ಒಂದು ಮೆಸೇಜ್ ಕೊಡಬೇಕು ಮತ್ತು ಏನಾದರೂ ಈಗ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಒಳಗೆ ಬರ್ತಿದ್ರೆ ಅದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಒಳಗೆ ಅಡ್ಮಿನಿಸ್ಟ್ರೇಷನ್ ಎಲ್ಲೇ ಸಜ್ಜೆ ಇದೆ ಅಥವಾ ಎಷ್ಟು ಅವ್ರದ್ದು ಇದು ಮಾ ಕೆಪಾಸಿಟಿ ಇದೆ ಅದು ಹ್ಯಾಂಡಲ್ ಮಾಡೋಕ್ಕೆ ಮುಂದಿಂದು ಯಾವುದು ಘಟನೆ ಆಗಿದಂದ್ರೆ ಅದು ಅಡ್ಮಿನಿಸ್ಟ್ರೇಷನ್ ಎಷ್ಟು ತಯಾರಾಗಿದೆ ಅದು ಒಂದು ನಾ ಅಡ್ಮಿನಿಸ್ಟ್ರೇಷನ್ಗೆ ಕೇಳಾಕತ್ತೀರಿ ಸೆಕೆಂಡ್ಲಿ ಈಗ ಇದು ನಮ್ಮ ನಿಮ್ಮ ಮೀಡಿಯಾವ್ರದ್ದು ಮತ್ತು ಏನು ಸೋಷಲ್ ಆ್ಯಕ್ಟಿವಿಸ್ಟ್ ಇದ್ದಾರಲ್ಲ ಅಥವಾ ಇದು ಪ್ರೆಸ್ ಕಾನ್ಫರೆನ್ಸ್ ಏನಾಗಿದ್ರಲ್ಲ ಈಗ ನಾವು ಮಂದಿಗೆ
ಹ್ಯಾಂಗ್ ಅವೇರ್ನೆಸ್ ಕೊಡಿ ಕೊಟ್ಟ ಅವರಿಗೆ ಅದು ಪ್ಯಾನಿಕ್ನೆಸ್ ಕಡಿಮೆ ಮಾಡಿ ಅದು ಆಗಿದ ನಂತರ ಆಗಬಾರ್ದು ಆಗಿದಂದ್ರೆ ಏನು ಏನೇನು ಸ್ಟೆಪ್ಸ್ ಏನೇನು ಪ್ರಿಕಾಷನ್ಸ್ ಏನೇನು ಅವೇರ್ನೆಸ್ ಕ್ಯಾಂಪೇನ್ ಮಾಡಬೇಕು ಅದು ನಾವು ಎಲ್ಲರದು ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗ್ಬೋದು ಮೀಡಿಯಾ ಮೀಡಿಯಾ ಒಂದು ಮೇನ್ ಈಗ ಮೀಡಿಯಂ ಆಗಿದೆ ಎಲ್ಲರ ಮುಖಾಂತರ ನಾವು ಅವೇರ್ನೆಸ್ ಕೊಟ್ಟಿದ್ದಂದ್ರೆ ಅಟ್ಲೀಸ್ಟ್ ಟೂ ತ್ರೀ ಡೇಸ್ಗೆ ಅಥವಾ ಯಾವಾಗ ಯಾವಾಗ ಟ್ರೇಮರ್ಸ್ ಆಗ್ತಾಯಿದ್ರಿ ಆವಾಗ ಅದು ಎಲ್ಲ ಮಂದಿಗೆ ಇಫ್ ವಿ ಆರ್ ಗಿವಿಂಗ್ ಅವೇರ್ನೆಸ್ ಪ್ರಾಪರ್ ಅವೇರ್ನೆಸ್ ಆ್ಯಂಡ್ ಆಲ್ ದಿಸ್ ಪ್ಯಾನಿಕ್ನೆಸ್ ವಿಲ್ ಬಿ ರೆಡ್ಯೂಸ್ ಅಭಿ ಯಾವಾಗ ಈ ಟ್ರೀಮರ್ಸ್ ಟೈಪ್ ಆಗ್ತಿದ್ರಿ ಅಥವಾ ದಿಸ್ ವೈಬ್ರೇಷನ್ ವಿಲ್ ಹ್ಯಾಪನ್ ಪೀಪಲ್ ಶುಡ್ ಕಮ್ ಔಟ್ ಆಫ್ ದ ಹೋಮ್ ಆ್ಯಂಡ್ ದೇ ಶುಡ್ ಬಿ ಕಮ್ ಇನ್ ಓಪನ್ ಸ್ಪೇಸಸ್ ಆ್ಯಂಡ್ ಆಲ್ ಆ್ಯಂಡ್ ಇಫ್ ಕಾಂಪ್ಯಾಕ್ಟ್ ಲಾಟ್ಸ್ ಆಫ್ ಬಿಜಾಪುರ್ ಲಾಟ್ಸ್ ಆಫ್ ಏರಿಯಾ ಈಸ್ ಆರ್ ಕಾಂಪ್ಯಾಕ್ಟ್ ಏರಿಯಾ ಇನ್ ಬಿಜಾಪುರ್ ದಟ್ ಟೈಮ್ ದೇ ಶುಡ್ ಯು ನೋ ಕಮ್ ಔಟ್ಸೈಡ್ ಆರ್ ದೇ ಶುಡ್ ಯೂಸ್ ಬೆಡ್ ಆ್ಯಂಡ್ ಆಲ್ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಆರ್ ದೇರ್ ಫಾರ್ ಪ್ರಿಕಾಷನ್ ಪರ್ಪಸ್ ಡೇ ಟು ಡೇ ವಿತ್ ನಿಮ್ಮ ಮುಖಾಂತರ ಸೋಷಿಯಲ್ ಮೀಡಿಯಾ ಮುಖಾಂತರ ಮತ್ತು ಅಡ್ಮಿನಿಸ್ಟ್ರೇಷನ್ ಜೊತೆ ಅದು ಅವೇರ್ನೆಸ್ ಕ್ಯಾಂಪೇನ್ ಪ್ರತಿ ಏರಿಯಾ ಒಳಗೆ ಮಾಡೋದು ನಮ್ಮದೇ ಪ್ಲಾನ್ ಇದೆ ಈಗ ಮುಂದಿಂದು ಏನು ಮಾಡಬೇಕಂತ ತೊ ಈ ದೀಸ್ ಆರ್ ದ ಬೇಸಿಕ್ ಯುನೋ ಪ್ರಿಕಾಷನರಿ ಬೇಸಸ್ ಫಾರ್ ಎನಿ ಯುನೋ ಅನ್ವಾಂಟೆಡ್ ಸಿಚುವೇಶನ್ ಕಮ್ಸ್ ಇಫ್ ಅರ್ಥಕ್ವೇಕ್ ವಿಲ್ ಕಮ್ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಏವನ್ ನ್ಯೂಸ್ ದ ಫೇಸ್ ಆಫ್ ಟ್ರಸ್ಟ್.